ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಮಗೆ ಅನೇಕ ಸಂದರ್ಭಗಳಲ್ಲಿ ನಾವು ನೆನೆಸುತ್ತೇವೆ, ದೇವರು ಎಷ್ಟೊಂದು ಪರಿಶುದ್ಧರಪ್ಪ ಅಂತೇಳಿ. ಪರಿಶುದ್ಧತೆಯಲ್ಲಿ ನಡೆಯೋದಕ್ಕೆ ನಾವು ಎಷ್ಟು ಸಂಕಷ್ಟ ಸಿಲುಕಾಕೊಳ್ತೇವಲ್ಲ. ಆದರೆ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ನಾವು ಅವರ ಬಳಿ ಭಯಭಕ್ತಿಯಿಂದ ಬರೋದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ದೇವರು ದಹಿಸುವಂಥ ಅಗ್ನಿ, ಪ್ರಜ್ವಲಿಸುವಂಥ ಬೆಳಕು. ಇಬ್ರಿಯ ಪತ್ರಿಕೆ 12:29 ದೇವರು ಭಾಳ ಸ್ಪಷ್ಟವಾಗಿ ಏನೇಳಪ್ಪ ಹೇಳ್ತಾರೆ ಅಂತಂದರೆ, ಅಲ್ಲಿ ಪ್ರಜ್ವಲಿಸುವ ಬೆಳಕು, ದೇವರು ಪ್ರಜ್ವಲಿಸುವಂತಹ ಬೆಳಕು ಎಂಬುದಾಗಿ ಹೇಳ್ತಾರೆ. ಅಲ್ಲಿ ನಾವು ನೋಡ್ತೇವೆ 12:29 ಇಬ್ರಿಯ, ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಅನೇಕ ಕ್ರೈಸ್ತರು ಒಂದು ಸ್ವಭಾವ ಏನಪ್ಪ ಅಂತಂದರೆ, ನಮ್ಮ ದೇವರು ಸುಮ್ಮನಿದ್ದಾರೆ ಅನ್ನುವುದನ್ನು ಮರೆತು ಬಿಡ್ತೇವೆ. ದೇವರು ದೇವದರ್ಶನ, ಮನುಷ್ಯರಿಗೆ ದೇವರ ದರ್ಶನ ಉಂಟಾಗ್ತದೆ. ಸತ್ಯವೇದದಲ್ಲಿರ್ತಕ್ಕಂಥ ಶ್ರೇಷ್ಠ ಜನರಲ್ಲಿ ದೇವದರ್ಶನ ಉಂಟಾಗುವಂಥ ಪರಿಣಾಮಗಳನ್ನು ನಾವು ಗಮನಿಸೋದಾದರೆ, ಏಷಾಯನು ದೇವರ ಮಹಿಮೆಯನ್ನು ನೋಡಿ ತಾನು ಎಂತಹ ಘೋರ ಪಾಪಿ ಎಂದು ಅರಿತಾನೆ. ಏಷಾಯ 6:5 ನಾವು ನೋಡುವುದಾದರೆ, ಆಗ ನಾನು ಅಯ್ಯೋ ನಾನು ನಾಶವಾದೆನಲ್ಲ, ನಾನು ಹೊಲಸು ತುಟಿಯವನು, ನಾನು ಹೊಲಸು ತುಟಿಯುಳ್ಳವರ ಮಧ್ಯದಲ್ಲಿ ವಾಸ ಮಾಡುವನು, ಆದರೂ ಸೈನ್ಯಗಳ ಕರ್ತನಾದ ಅರಸನನ್ನು ನನ್ನ ಕಣ್ಣುಗಳು ಕಂಡವಲ್ಲ ಅಂದನು. ನೋಡಿ, ದೇವರನ್ನು ಕಂಡಾಗ, ದೇವರ ಮಹಿಮೆಯನ್ನು ನೋಡಿದಾಗ ನಾವು ಎಂತಹ ಘೋರ ಪಾಪಿಗಳು ಎಂಬುವುದಾಗಿ ನಾವು ಅರಿತೇವೆ. ಮೋಶೆ ತನ್ನ ಮೊರೆಯನ್ನು ಮುಚ್ಚಿಕೊಳ್ತಾನೆ, ಯಾಕಂತಂದರೆ ಅವನು ದೇವರ ದೃಷ್ಟಿಯಲ್ಲಿ ಎದುರುತ್ತಾನೆ. ವಿಮೋಚನ ಕಾಂಡ 3:6 ನೀವು ನೋಡಿ. ಇದಲ್ಲದೆ ಆತನು ಅವನಿಗೆ, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಆಗಿದ್ದೇನೆ ಎಂದು ಹೇಳಿದನು. ಆಗ ಮೋಶೆಯು ದೇವರನ್ನು ನೋಡುವುದಕ್ಕೆ ಭಯಪಟ್ಟು ತನ್ನ ಮುಖವನ್ನು ಮುಚ್ಚಿಕೊಂಡನು. ದಾನಿಯೇಲನನ್ನು ನೋಡೋದಾದರೆ, ದಾನಿಯೇಲನು ದೇವರನ್ನು ನೋಡಿದಾಗ ತನ್ನ ಇಡೀ ಶಕ್ತಿಯೆಲ್ಲ ಕುಂದಿ ಹೋಯಿತು ಅಂತ ಅನ್ನಿಸ್ತದೆ ಅವನಿಗೆ. ದಾನಿಯೇಲ 10:8 ನೀವು ನೋಡಿ. ನಾನು ಒಬ್ಬನೇ ಉಳಿದು ಈ ದೊಡ್ಡ ದರ್ಶನವನ್ನು ನೋಡಿದ್ದನು, ನನ್ನಲ್ಲಿ ತಾಣವಿರಲಿಲ್ಲ, ನನ್ನ ಸೌಂದರ್ಯವು ನನ್ನಲ್ಲಿ ಕುಂದಿ ಹೋಯಿತು, ನನಗೆ ತಾಣವೇ ಇಲ್ಲದಾಯಿತು. ಅಪೋಸ್ತಲನಾದ ಯೋಹಾನನು ದೇವರನ್ನು ನೋಡ್ತಾನೆ, ದೇವರನ್ನು ನೋಡಿ ಅವನು ಒಂದು ಶವದಂತೆ ಬಿದ್ದು ಬಿಡ್ತಾನೆ. ಪ್ರಕಟಣೆ 1:17 ನಾವು ನೋಡ್ತೇವೆ, ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು, ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು, ಕಡೆಯವನು ಆಗಿದ್ದಾನೆ. ದೇವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಮೊದಲನೆಯವನು, ಕಡೆಯವನು ಆಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಕರುಣೆ, ಕರುಣಾ ಸ್ವರೂಪಿ ದೇವರು, ನಮ್ಮೆಲ್ಲ ಪಾಪಗಳನ್ನು ಮನ್ನಿಸುವಂಥ ದೇವರು, ಪರಿಶುದ್ಧನು ಯೇಸು ಕ್ರಿಸ್ತನು, ಪರಿಶುದ್ಧನು ಪರಮ ತಂದೆ. ನಾವಿವತ್ತು ಏನಾದರೂ ಭೂಮಿ ಮೇಲಿದ್ದೇವೆ ಅಂತಂದರೆ, ಮಣ್ಣಲ್ಲಿ ಮಣ್ಣಾಗದೆ ಇವತ್ತು ಜೀವಂತವಾಗಿದ್ದೀವಿ ಅಂತಂದರೆ, ಅದು ಯೇಸು ಕ್ರಿಸ್ತನ ಕೃಪೆ ಎಂಬುದಾಗಿ ನಾವು ಅರಿಯಬೇಕಾಗಿದೆ. ಪ್ರಿಯರೇ, ನಾವು ದೇವರನ್ನು ಹೆಚ್ಚೆಚ್ಚು ಅರಿತುಕೊಳ್ಳೋಣ. ಆತನ ಪ್ರೀತಿ ಕೃಪೆಗಳನ್ನು ನಮ್ಮ ಮೇಲೆ ಸದಾ ಇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಅಪ್ಪ ನೀವು ಒಳ್ಳೆಯವರು ಸ್ವಾಮಿ, ಒಳ್ಳೆಯದನ್ನು ಮಾಡುವಂಥ ದೇವರೇ, ಪರಿಶುದ್ಧನು ದೇವರೇ. ಅಪ್ಪ ನಮ್ಮ ಪಾಪಗಳನ್ನು ಮನ್ನಿಸು ಸ್ವಾಮಿ, ನಮ್ಮ ಪಾಪಗಳನ್ನು ಮನ್ನಿಸು ದೇವರೇ. ತಿಳಿದು ಮಾಡಿರುವಂಥ ಪಾಪಗಳು, ತಿಳಿಯದೆ ಮಾಡಿರುವಂಥ ಪಾಪಗಳು, ತಿಳಿದು ಮಾಡ್ತಿರ್ತಕ್ಕಂಥ ಪಾಪಗಳು ಸ್ವಾಮಿ ಮನ್ನಿಸಯ್ಯ.
ಆ ಪಾಪಗಳನ್ನು ಮಾಡುವಂತೆ ಪ್ರೇರೇಪಿಸುವಂತೆ ಎಲ್ಲ ದುರಾತ್ಮ ಆವಿಗಳನ್ನು ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಲಿ ಸ್ವಾಮಿ. ಸಹಾಯ ಮಾಡಪ್ಪ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯ್ಯ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡೋರಾಗಿದ್ದಾರೆ. ನಮಸ್ಕಾರ.